ಮದುವೆಯಾಗಿ ಹನಿಮೂನ್ಗೆ ಹೋಗದೆ ತಮ್ಮ ಊರಿನ ಸೋಮೇಶ್ವರ ಸಮುದ್ರ ತೀರವನ್ನ ಸ್ವಚ್ಛ ಮಾಡಿದ ಉಡುಪಿಯ ಜೋಡಿಗೆ ಈ ಸಲ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿದೆ. ಬೈಂದೂರಿನ ಅನುದೀಪ್ ಮಿನುಷಾ ಡೆಲ್ಲಿಗೆ ಹಾರಿದ್ದಾರೆ. ನಮ್ಮ ಪ್ರವಾಸಿ ತಾಣಗಳು ನಮ್ಮ ಸಂಪತ್ತು, ಕಡಲ ತೀರಗಳನ್ನ ಸುಂದರವಾಗಿಡೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ನಲ್ಲಿ ಕರೆ ಕೊಟ್ಟಿದ್ರು. ಅನುದೀಪ್ ಮಿನುಷಾ ಜೋಡಿಯ ಕೆಲಸವನ್ನ ಉಲ್ಲೇಖ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ಇಬ್ಬರಿಗೂ ಗಣರಾಜ್ಯೋತ್ಸವದ ಆಮಂತ್ರಣ ಬಂದಿದೆ. ಉಡುಪಿ ಜಿಲ್ಲೆ ಜೋಡಿ ಡೆಲ್ಲಿಯನ್ನ ತಲುಪಿದೆ. ನಾಳಿನ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂತೋಷವನ್ನ ಇಬ್ರು ಕೂಡ ಹಂಚಿಕೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ. 2020ರಲ್ಲಿ ನಮ್ಮ ಮದುವೆಯಾಗಿ ನಾವೊಂದು ಕ್ಲೀನಪ್ ಬೀಚ್ ಕ್ಲೀನಪ್ ಡ್ರೈವ್ ಮಾಡಿದ್ವಿ ಬೆಂಗಳೂರಲ್ಲಿ. ಆ ಇವೆಂಟ್ ಬಗ್ಗೆ ನಮಗೆ ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಅಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಇದರಿಂದಾಗಿ ನಮ್ಮನ್ನು ಈ ಸಲ 75ನೇ ವರ್ಷದ ಗಣರಾಜ್ಯೋತ್ಸವ ಇವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ದಿಸ್ ಇಸ್ ಸಚ್ ಅ ರೇರ್ ಅಪಾರ್ಚುನಿಟಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಈ ಅಪಾರ್ಚುನಿಟಿ ಇದ್ದಕ್ಕೆ. ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಪ್ರಧಾನಮಂತ್ರಿ, ಎಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಯವರಿಗೆ ತುಂಬ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾರತ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಈ ಜೋಡಿ ಧನ್ಯವಾದ ಹೇಳಿದೆ. 2020ರಲ್ಲಿ ಮದುವೆಯಾಗಿದ್ದ ಅನುದೀಪ್ ಮತ್ತು ಮಿನುಷಾ ಹೊರಗಡೆ ಓಡಾಡುವ ಅವಕಾಶವನ್ನ ಕಳೆದುಕೊಂಡಿದ್ರು. ಕೊರೋನಾ ಟೈಮ್ನಲ್ಲಿ ನಿರ್ಬಂಧ ಇರೋದ್ರಿಂದ ಎಲ್ಲೂ ಸಂಚಾರ ಮಾಡುವ ಅವಕಾಶಗಳು ಸಿಕ್ಕಿರಲಿಲ್ಲ. ಹಾಗೆ ಸೋಮೇಶ್ವರ ಬೈಂದೂರು ಸುತ್ತಮುತ್ತ ಸುಮಾರು 700 ಮೀಟರ್ನಷ್ಟು ಕಡಲ ತಡಿಯನ್ನ ಕ್ಲೀನ್ ಮಾಡಿದ್ದಾರೆ. ಈ ಜೋಡಿಯ ಕೆಲಸಕ್ಕೆ ಸುತ್ತಮುತ್ತಲಿನ ಯುವಕ ಯುವತಿಯರು ಕೈ ಜೋಡಿಸಿದ್ರು. ಸುಮಾರು 500 ಕೆಜಿಯಷ್ಟು ಕಸ ಸಂಗ್ರಹ ಮಾಡಿದ್ರು. ನಮಸ್ಕಾರ ಎಲ್ಲರಿಗೂ. 2020ರಲ್ಲಿ ನನ್ನ ಮದುವೆ ಆಗಿತ್ತು. ಸೊ ನಾ ಮದುವೆ ಆದಂತ ನಮ್ಮ ಹುಟ್ಟೂರು ಬೈಂದೂರು ಸೋಮೇಶ್ವರ ಬೀಚ್ ಅಲ್ಲಿ ಒಂದು ಬೀಚ್ ಕ್ಲೀನಪ್ ಡ್ರೈವ್ ಆರ್ಗನೈಸ್ ಮಾಡಿದ್ವಿ. ಈ ನಮ್ಮ ಒಂದು ಪ್ರಯತ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ರೆಕಗ್ನೈಸ್ ಮಾಡಿ ಅವರ ಮನ್ ಕಿ ಬಾತ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಆ್ಯಂಡ್ ಈ ಒಕೇಶನ್ ಅಲ್ಲಿ ನಮಗೆ 75th ರಿಪಬ್ಲಿಕ್ ಡೇ ಪೆರೇಡ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇನ್ವೈಟ್ ಬಂದಿದೆ. ಭಾಳ ಖುಷಿ ಆಗ್ತದೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಯಾವತ್ತು ಅಂದ್ಕೊಂಡಿಲ್ಲಾಗಿತ್ತು ನಮಗೂ ಈ ಥರ ಒಂದು ರಿಪಬ್ಲಿಕ್ ಡೇನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಗ್ತದೆ ಅಂತ. ಸ್ಪೆಷಲಿ 75 ಇಯರ್ ಆಫ್ ರಿಪಬ್ಲಿಕ್ ಡೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಗ್ತದೆ ಅಂತ. ನಮ್ಮ ಒಂದು ಚಿಕ್ಕ ಊರಿನಲ್ಲಿ ಮಾಡಿದ ಈ ಪ್ರಯತ್ನವನ್ನು ಪ್ರಧಾನಮಂತ್ರಿಯವರು ರೆಕಗ್ನೈಸ್ ಮಾಡಿದ್ದಕ್ಕೆ ನಾವು ಅವರಿಗೆ ನಾವು ಈ ಅವಕಾಶವನ್ನು ಯಾವತ್ತೂ ಮರೀಲಿಕ್ಕಾಗಲ್ಲ ಲೈಫಲ್ಲಿ. ನಮ್ಮ ಮೆಸೇಜು ಏನಂತ ಅಂದರೆ ಸ್ಪೆಷಲಿ ಯಂಗ್ಸ್ಟರ್ಸ್ಗೆ, ನಾವೆಲ್ಲರೂ ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ನಾವು ಇಲ್ಲೇ ಟ್ರಾವೆಲ್ ಮಾಡಿದರೂ ಆದಷ್ಟು ನಮ್ಮ ಜೊತೆ ಮಿನಿಮಮ್ ಥಿಂಗ್ಸ್ನ ತೊಗೊಂಡೋಗಿ. ಸ್ಪೆಷಲಿ ಹಳ್ಳಿ ಕಾಡು ಗುಡ್ಡೆಗಳಿಗೆ ಹೋದರೆ ನೀವು ಜೊತೆ ಏನೇ ತೊಗೊಂಡೋಗಿರೋ ಪ್ಲಾಸ್ಟಿಕ್ ಅಥವಾ ಏನೇ ಕವರ್ಗಳನ್ನ ನಿಮ್ಮ ಜೊತೆ ನೀವು ವಾಪಸ್ ತೊಗೊಂಡು ಸರಿಯಾದ ಜಾಗದಲ್ಲಿ ಡಿಸ್ಪೋಸ್ ಮಾಡಿ ನಮ್ಮ ದೇಶನ ಇನ್ನೂ ಸ್ವಚ್ಛವಾಗಿ ಇಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಹಾಗೂ ನಮ್ಮ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ್ ಕನಸನ್ನು ಕೂಡ ಫುಲ್ಫಿಲ್ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಮಸ್ಕಾರ. ಪ್ರವಾಸಕ್ಕೆ ಅಂತ ಹೋಗೋ ಯಾರೂ ಪರಿಸರವನ್ನ ಕಲುಷಿತ ಮಾಡಬೇಡಿ, ತಿರುಗಾಟ ಕೊಂಡು ಹೋದ ವಸ್ತುವನ್ನ ಎಲ್ಲೂ ಎಸಿಬೇಡಿ ಅಂತ ಈ ಜೋಡಿ ಕರೆ ಕೊಟ್ಟಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ, ಕರಾವಳಿ.